ನಮಸ್ಕಾರ, ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಭರತ್ ಕೊಠಾರಿ. ಒಂದು ಕಡೆ ಹೊಂಡ ಗುಂಡಿಗಳಿಂದ ತುಂಬಿರುವ ರೋಡು, ಇನ್ನೊಂದು ಕಡೆ ಬಸ್ ನಿಲ್ದಾಣವೇ ಇಲ್ಲದೆ ಪ್ರಯಾಣಿಕರ ಗೋಳು. ಸುಸಜ್ಜಿತ ಕಟ್ಟಡ ಇದ್ದರೂ ಸಹ ಬಸ್ ನಿಲ್ದಾಣದಲ್ಲಿ ಛತ್ರಿ ಹಿಡಿದು ನಿಲ್ಲುವಂತಹ ಪರಿಸ್ಥಿತಿ. ಸತತ 3 ವರ್ಷಗಳಿಂದ ನಡೆಯುತ್ತಿರುವ ಬಸ್ ನಿಲ್ದಾಣದ ಅಪೂರ್ಣವಾದ ಕಾಮಗಾರಿಯಿಂದ ಕೆಸರುಗುಂಡಿಯನ್ನೇ ಬಸ್ ನಿಲ್ದಾಣ ಮಾಡಿಕೊಂಡಿರುವಂತಹ ಪ್ರಯಾಣಿಕರು. ಈ ಎಲ್ಲ ದೃಶ್ಯ ಕಂಡು ಬರುವುದು ಶಿರ್ಸಿಯ ಗಣೇಶ್ ನಗರದ ಬಳಿ ಇರುವಂತಹ ಹೊಸ ಬಸ್ ನಿಲ್ದಾಣ ಹಾಗೂ ಹಳೆ ಬಸ್ ನಿಲ್ದಾಣ ಭಾಗದಲ್ಲಿ. ಇದು ಸಾರಿಗೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ಕುರಿತಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬಸ್ ನಿಲ್ದಾಣದ ಮೇಲ್ಚಾವಣಿ ಸೋರುತ್ತಿದ್ದರು ಯಾರೇ ಅನ್ನದ ಅಧಿಕಾರಿಗಳು. ಶಿರಸಿಯ ಹಳೆ ಬಸ್ ನಿಲ್ದಾಣದ ಸ್ಥಿತಿ ಅಧೋಗತಿ. ಕೆಸರುಗುಂಡಿಯಲ್ಲಿ ಪ್ರಯಾಣಿಕರ ಪರದಾಟ, ಗೋಳು ಕೇಳುವವರಾರು. ಅವ್ಯವಸ್ಥೆಯ ಆಗರವಾದ ಶಿರಸಿಯ 2 ಬಸ್ ನಿಲ್ದಾಣಗಳು. ಒಂದು ಕಡೆ ಬಸ್ ನಿಲ್ದಾಣವೇ ಇಲ್ಲ, ಇನ್ನೊಂದು ಕಡೆ ಸುಸಜ್ಜಿತ ಕಟ್ಟಡವಿದ್ದರೂ ಮಳೆಗಾಲದಲ್ಲಿ ಛತ್ರಿ ಹಿಡಿದು ನಿಲ್ಲುವುದು ತಪ್ಪಿಲ್ಲ. ಹೌದು, ಪ್ರತಿನಿತ್ಯ ಶಿರಸಿಯ ಬಸ್ ಪ್ರಯಾಣಿಕರ ಗೋಳು ಮಾತ್ರ ಯಾರೂ ಕೇಳುವವರೇ ಇಲ್ಲದಂತಾಗಿದೆ. ನಗರದ ಹೊರವಲಯದಲ್ಲಿ 2 ದಶಕಗಳ ಹಿಂದೆಯೇ ನಿರ್ಮಿಸಲಾದ ಹೊಸ ಬಸ್ ನಿಲ್ದಾಣ ನಿರ್ವಹಣೆಯ ಕೊರತೆ ಎದುರಿಸ್ತಾ ಇದೆ. ಬಸ್ ನಿಲ್ದಾಣದ ಆವರಣದಲ್ಲಿ ಹೊಂಡ ಬಿದ್ದಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಶೌಚಾಲಯದ ನಿರ್ವಹಣೆ ಸಮರ್ಪಕವಾಗಿ ಆಗದ ಕಾರಣ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬಸ್ ನಿಲ್ದಾಣದ ಮೇಲ್ಚಾವಣಿ ಸೋರಿಕೆಯಿಂದಾಗಿ ಬಸ್ ನಿಲ್ದಾಣದ ಒಳಗೆ ನೀರು ಬರುತ್ತಿದ್ದು ಪ್ರಯಾಣಿಕರು ಛತ್ರಿ ಹಿಡಿದು ನಿಲ್ಲುವಂತಾಗಿದೆ. ಜೋರಾಗಿ ಮಳೆ ಬಂದರೆ ಬಸ್ ನಿಲ್ದಾಣದ ಒಳಗೂ ಕೂಡ ನಿಲ್ಲಲು ಅಸಾಧ್ಯ ಎಂದು ಪ್ರಯಾಣಿಕರು ಹೇಳುತ್ತಿದ್ದಾರೆ. ನಮ್ಮ ಹೆಸರು ಉಮೇಶ್ ಅಂತ. ಎಲ್ಲಿ? ನಮ್ಮದು ಮೂಲತಃ ಗಣೇಶ್ ನಗರದವರ. ಏನು ಅನಿಸ್ತದೆ ಬಸ್ ಸ್ಟ್ಯಾಂಡ್? ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಸೋರ್ತದೆ. ಬಸ್ ಸ್ಟ್ಯಾಂಡು ಮತ್ತು ಬಾತ್ರೂಮ್ ಎಲ್ಲ ಸರಿ ಇಲ್ಲ, ಮತ್ತು ರೋಡ್ ಅಂತೂ ಹೊಂಡ. ನೀವು ನೋಡಿದ್ರಲ್ಲ, ಎಲ್ಲ ಹೊಂಡದ ರಾಶಿ ಇದೆ. ಮತ್ತು ಬಸ್ ಸ್ಟ್ಯಾಂಡ್ ಅಂದರೆ ದೊಡ್ಡ ಮಳೆ ಬಂದರಂತೂ ಬಸ್ ಸ್ಟ್ಯಾಂಡ್ ಒಳಗಡೆ ನಿಲ್ಲಿಕ್ಕೆ ಆಗೋದಿಲ್ಲ, ಶಾಲೆ ಮಕ್ಕಳಿಗೆ ತ್ರಾಸು. ಮತ್ತು ಬಸ್ಗಳೆಲ್ಲ ಇಲ್ಲಿ ಈ ಹೊಂಡಕ್ಕೆ ಜೋರ ಬಂದು ಹೊಂಡದಲ್ಲಿ ಬಿದ್ದು ಕೂಡ ಅದರಲ್ಲಿ ನೀರು ತುಂಬಿದ ನೀರೆಲ್ಲ ಜನರಿಗೆ ಹಾರ್ತದೆ. ಮತ್ತು ಯಾವುದೇ ಒಂದು ಅನುಕೂಲವೇ ಇಲ್ಲ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹೇಳೋಕ್ಕೆ. ಮತ್ತು ಜನಪ್ರತಿನಿಧಿಗಳಾಗಲಿ ಮತ್ತು ಇದಕ್ಕೆ ತಕ್ಕಾಗಿದ್ದಂಥ ಆಫೀಸರ್ಸ್ ಯಾರೂ ಇದ್ರ ಬಗ್ಗೆ ಗಮನವೇ ಹರಿಸೋದಿಲ್ಲ. ನಾಮಕ ವ್ಯವಸ್ಥೆ ಒಂದು ಬಸ್ ಸ್ಟ್ಯಾಂಡ್ ಅಂತ ಮಾತ್ರ ಇಲ್ಲಿ ಹೆಸರಿಗಾಗಿದೆ ಅಷ್ಟೇ, ಬಿಟ್ಟರೆ ಇದರಿಂದ ಯಾವುದೂ ಜನರಿಗೆ ಅನುಕೂಲವೇ ಇಲ್ಲ, ಅನನುಕೂಲವೇ ಆಗ್ತದೆ. ಮತ್ತು ರಾತ್ರಿ ಹೊತ್ತು ಲೈಟಿನ ಸಮಸ್ಯೆ ಇದೆ, ಲೈಟ್ ಸರಿಯಾಗಿ ಉರಿಯೋದಿಲ್ಲ, ಬೀದಿ ಲೈಟ್ ಇಲ್ಲ. ಜನರಿಗೆ ಇದೊಂಥರ ಕಾಡಲ್ಲಿ ಬಸ್ ಸ್ಟ್ಯಾಂಡ್ ಇದ್ದಂಗೆ ಅದು. ಮತ್ತು ಸಾಯಂಕಾಲ ಒಂದು ಸಿಟಿ ಬಸ್ಸಿನ ವ್ಯವಸ್ಥೆ, ಈ ಥರ ವ್ಯವಸ್ಥೆಗಳು ಸಿಟಿಗೆ ಹೋಗ್ಲಿಕ್ಕೆ ಜನರಿಗೆ ಅದು ವ್ಯವಸ್ಥೆ ಇಲ್ಲ. ಮತ್ತು ಇಲ್ಲಿ ಭಾಳ ತೊಂದರೆ ಈ ಬಸ್ ಸ್ಟ್ಯಾಂಡಿಂದ. ಮತ್ತು ಈ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆಯನ್ನು ಸರಿಯಾಗಿ ನಿಭಾಯಿಸುವವರು ಇಲ್ಲ. ಇದನ್ನು ಜನಪ್ರತಿನಿಧಿಗಳಂತೂ ಇದರಲ್ಲಿ ಇದಕ್ಕೆ ಗಮನವೇ ಹರಿಸೋದಿಲ್ಲ. ಇದು ಶಿರಸಿಯ ಹೊಸ ಬಸ್ ನಿಲ್ದಾಣದ ಪರಿಸ್ಥಿತಿಯಾದರೆ ಹಳೆ ಬಸ್ ನಿಲ್ದಾಣದ ಸ್ಥಿತಿಯಂತೂ ಹೇಳತೀರದಾಗಿದೆ. ಹಳೆ ಬಸ್ ನಿಲ್ದಾಣದ ಕಟ್ಟಡ ಕಾಮಗಾರಿ ಸತತ 3 ವರ್ಷಗಳಿಂದ ನಡೆಯುತ್ತಿದ್ದು ಇನ್ನೂ ಕೂಡ ಉದ್ಘಾಟನೆ ಕಂಡಿಲ್ಲ. ಅಲ್ಲಿದ್ದ ಕಟ್ಟಡವನ್ನು ಕೆಡವಿದ್ದರಿಂದ ಪ್ರಯಾಣಿಕರಿಗೆ ನಿಲ್ಲಲು ಸೂರಿಲ್ಲದಂತಾಗಿದೆ. ಪ್ರಯಾಣಿಕರು ಮಳೆ ಬಂದರೆ ಅಂಗಡಿ ಮುಂಭಾಗದಲ್ಲಿ ಆಸರೆ ಪಡೆಯಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಇತ್ತೀಚೆಗೆ ವಿಚಾರಣೆಯ ಕೌಂಟರ್ ಕೂಡ ಬಂದಾಗಿದ್ದು ಜನಸಾಮಾನ್ಯರಿಗೆ ಬಸ್ಗಳ ಮಾಹಿತಿ ಕೂಡ ತಿಳಿಯದೆ ಪರದಾಡ್ತಾ ಇದ್ದು ಪ್ರಯಾಣಿಕರು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ನನ್ನ ಹೆಸರು ವರದಹಳ್ಳಿ. ನಾನು ಹೆಗ್ಗರಣೆಯಿಂದ ಹೇಳ್ಕೊಂಡಿರು.
ಹಳ್ಳಿಯಿಂದ ಬಂದು ಇಲ್ಲಿ ಬಸ್ ಸ್ಟಾಪ್ನಲ್ಲಿ ಅಲ್ಲಿ ಬಂದು ನಿಂತಿರ್ಬೇಕು ಗಾಡಿಗೆ, ಮಳೆ ಹೋಯ್ತಾ ಇದ್ದಾಗ ಯಾವ ಕಡೆ ಬಸ್ ಹೋಗ್ತದೆ, ಯಾವ ಕಡೆ ಇಲ್ಲ ಅಂತ ಇಲ್ಲ, ಒಂದು ಕಂಟ್ರೋಲ್ ಆಫೀಸರು ಇಲ್ಲ ಇಲ್ಲಿ, ನಾವು ಹೇಳಲಿಕ್ಕೂ ನಮಗೆ ಗೊತ್ತಾಗುತ್ತಿಲ್ಲ ಅಂದರೆ ನಮಗೆ ಆ ಕಡೆ ಓಡಬೇಕು ಈ ಕಡೆ ಓಡಬೇಕು, ಯಾವ ಕಡೆ ಬಸ್ ಬಂದಿದೆ ನಮ್ಮದು ಹಾಕತ್ತೆ ಓಡಬೇಕಾಗ್ತದೆ. ನೋಡಿದ್ರೆ ಬಸ್ ಸ್ಟ್ಯಾಂಡು ನೋಡುವಂಗಿಲ್ಲ, ಬಸ್ಸು ಕೂಗ್ದಂಗೆ ಕಾಣ್ತದೆ, ಹೊಂಡ ನೋಡಿದರೆ ಹೊಂಡ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇದು ನೋಡಿರಿ ಒಂದು ಅವ್ಯವಸ್ಥೆ ನೋಡಿರಿ, ವಿಚಾರಣೆ ಕೌಂಟ್ರು ಅಂತೂ ಇಲ್ಲೇ ಇಲ್ಲ. ಈಗ ಯಾವ ಬಸ್ ಹೋಗಿದೆ ಯಾವ ಬಸ್ ಇಲ್ಲ ಅಂತ ಗೊತ್ತಾಗಲ್ಲ. ಈಗ ಪ್ರಯಾಣಿಕರು ನಮ್ಮಂಥ ಸ್ವಲ್ಪ ಎಜುಕೇಟೆಡ್ ಇದ್ದರೆ ಹೇಳಾರು ತಿಳ್ಕೊಳ್ತು, ಹೆಣ್ಮಕ್ಕಳು ಮಕ್ಕಳು ಇವೆಲ್ಲ ಬಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಪರಿಸ್ಥಿತಿ ಇನ್ನು ಎಷ್ಟು ವರ್ಷ ಇದೆ, ಈಗ 5 ವರ್ಷ ಆಯ್ತು. ಜನಪ್ರತಿನಿಧಿಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜನಪ್ರತಿನಿಧಿಗಳು ಆದಷ್ಟು ಬೇಗ ಹೊಸ ಬಸ್ ಸ್ಟ್ಯಾಂಡ್ ಈ ಬಸ್ ಸ್ಟ್ಯಾಂಡ್ ಕಟ್ಟಡ ಮುಗಿಸಿ ಬೆಗ್ನೆ ಉದ್ಘಾಟನೆ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತೇವೆ ಅಷ್ಟೇ. ಸ್ಟ್ಯಾಂಡಿಗೆ ಬರಬೇಕು ಅಂದರೆ ತುಂಬ ಕಷ್ಟನೇ ಆಗುತ್ತೆ, ಬಟ್ ಈ ಮಳೆಗಾಲದಲ್ಲಂತೂ ಈ ಜನರಿಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತಂದರೆ ನಿಜವಾಗೂ ಶಾಸಕರಲ್ಲಿ ಇದ್ರ ಬಗ್ಗೆ ಭಾಳ ಯೋಚನೆ ಮಾಡಬೇಕಿತ್ತು. ನಮಗೆ ಶಾಸಕರ ಮೇಲೆ ತುಂಬ ಗೌರವ ಇದೆ, 2 ಜನ ಇದ್ದಾರೆ ನಮ್ಮ ಭಾಗದಿಂದ ಶಾಸಕರು, ಆದರೂ ಈಗ 1 ವರ್ಷಗಳ ಹಿಂದೆನೇ ಆಗಬೇಕಿತ್ತು ಇದು. ಯಾಕೆಂದರೆ ನೋಡಿರಿ, ಜನರು ಎಷ್ಟು ದೂರ ದೂರದಿಂದ ಬರ್ತಾ ಇರ್ತಾರೆ, ಅವರಿಗೆಲ್ಲ ತುಂಬ ಕಷ್ಟ ಆಗ್ತದೆ. ಮಳೆಗಾಲದಲ್ಲಿ ಒಂದು ನಿಂತ್ಕೊಳ್ಳಿಕ್ಕೆ ಒಂದು ಜಾಗ ಗಟ್ಟಿಯಿಲ್ಲ. ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ನಾವು, ಹೊಸ ಬಸ್ ಸ್ಟ್ಯಾಂಡು ಹಾಗೆ ಆಗಿದೆ. ಆದರೂ ಕೂಡ ಅಲ್ಲಿ ಇಲ್ಲಿ ಬರಬೇಕು, ಇಲ್ಲಿಂದ ಅಲ್ಲಿ ಹೋಗಬೇಕು ಆಗ್ತಾ ಇದೆ ನಮಗೆ. ಅದಕ್ಕಾಗಿ ಆದಷ್ಟು ಬೇಗ ಈ ಬಸ್ ಸ್ಟ್ಯಾಂಡು ರೆಡಿ ಆಗಬೇಕು ಅಂತ ತುಂಬ ಆಸೆ ಪಡ್ತೀವಿ, ಜನರಿಗೆಲ್ಲ ತೊಂದರೆ ಆಗಬಾರ್ದು. ಇಷ್ಟೆಲ್ಲ ಅವ್ಯವಸ್ಥೆ ಕಂಡರೂ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾತ್ರ ಕುರುಡು ಜಾಣತನವನ್ನು ಪ್ರದರ್ಶಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸರಿಯಾದ ವ್ಯವಸ್ಥೆ ಕಲ್ಪಿಸಬೇಕು ಎಂಬುದು ಸಾರ್ವಜನಿಕರ ಆಶಯ.